ನಾವು ಈಶ್ವರಪ್ಪರ ಹೇಳಿಕೆ ಕೊಡ್ತಾರಲ್ಲ ಆತರ ಸುಳ್ಳು ಹೇಳಿಕೆಗಳನ್ನು ಕೊಡಂತ ಜೈಮಾನದರಲ್ಲ ಅನ್ನೋದನ್ನ ಕಾಂಗ್ರೆಸ್ ಪಕ್ಷದಿಂದ ನಾನು ಹೇಳಿಕೆ ಕೊಟ್ಟಿದ್ದೆ ಸರ್ ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಖಚಿತನಾ ಸರ್ ನಾನು ಇವತ್ತಿನ ದಿನ ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ವರಿಷ್ಠರು ಅವರು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅದಕ್ಕೆ ನಾವೆಲ್ಲ ತಲೆಬಾಗಿಸಿ ಶಿರಸಾವಹಿಸಿ ಅದನ್ನು ಪಾಲಿಸುತ್ತೇವೆ ಯಾರೇ ಮುಖ್ಯಮಂತ್ರಿ ಆದರೂ ಆ ಒಂದು ತಾಲ್ಲೂಕಿಗೆ ಶಾಸಕರಿಗೆ ವಿಕೇಂದ್ರೀಕರಣ ಡಿಸೆಂಟ್ರಲೈಸ್ಡ್ ಇಲ್ಲಿ ತರ ಬಿಜೆಪಿ ಅವರು ಮುಖ್ಯಮಂತ್ರಿ ಆಗಿದ್ದಕ್ಕೆ ಬೇರೆ ತಾಲ್ಲೂಕಿನ ಎಂಎಲ್ಎಗಳು ಬಹಳ ತೊಂದರೆ ಆಗ್ತಿದೆ ಆ ತರ ಆಗೋದಿಲ್ಲ ಅನ್ನೋ ವಿಚಾರಕ್ಕೆ ನಾನು ಹೇಳಿರಂತ ಮಾತು ನಾವು ಈಶ್ವರಪ್ಪರ ಹೇಳಿಕೆ ಕೊಡ್ತಾರಲ್ಲ ಆ ತರ ಸುಳ್ಳು ಹೇಳಿಕೆಗಳನ್ನು ಕೊಡಂತ ಜೈಮಾನದರಲ್ಲ ಅನ್ನೋದನ್ನ ಕಾಂಗ್ರೆಸ್ ಪಕ್ಷದಿಂದ ನಾನು ಹೇಳಿಕೆ ಕೊಟ್ಟಿದ್ದೆ ನಾನು ಇವತ್ತಿನ ದಿನ ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ವರಿಷ್ಠರು ಅವರು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅದಕ್ಕೆ ನಾವೆಲ್ಲ ತಲೆಬಾಗಿಸಿ ಶಿರಸಾವಹಿಸಿ ಅದನ್ನು ಪಾಲಿಸುತ್ತೇವೆ ಯಾರೇ ಮುಖ್ಯಮಂತ್ರಿ ಆದರೂ ಆ ಒಂದು ತಾಲ್ಲೂಕಿಗೆ ಶಾಸಕರಿಗೆ ವಿಕೇಂದ್ರೀಕರಣ ಡಿಸೆಂಟ್ರಲೈಸ್ಡ್ ಇಲ್ಲಿ ತರ ಬಿಜೆಪಿ ಅವರು ಮುಖ್ಯಮಂತ್ರಿ ಆಗಿದ್ದಕ್ಕೆ ಬೇರೆ ತಾಲ್ಲೂಕಿನ ಎಂಎಲ್ಎಗಳು ಬಹಳ ತೊಂದರೆ ಆಗ್ತಿದೆ ಆ ತರ ಆಗೋದಿಲ್ಲ ಅನ್ನೋ ವಿಚಾರಕ್ಕೆ ನಾನು ಹೇಳಿರಂತ ಮಾತು ನಾನು ಆ ವಿಚಾರದಲ್ಲಿ ನಾನು ಹೇಳಿಕೆ ಕೊಡೋಷ್ಟು ದೊಡ್ಡನಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ.